ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಂವಿಧಾನವನ್ನು ಬದಲಿಸುತ್ತೇವೆ, ಬದಲಿಸೋದಕ್ಕೆ ಅಂತಾನೆ ಬಂದಿದ್ದೀವಿ. ಚಂದ್ರಚೂಡ್ ಅವರೇ, ಆ ಸೆಂಟೆನ್ಸ್ನಲ್ಲಿ ಒಫೆನ್ಸಿವ್ ಅಂತ ಏನು ಅನ್ನಿಸ್ತು ನಿಮಗೆ? ಇಲ್ಲ, ಈಗ ನೋಡಿ, ಒಂದು ಒಂದು ಮೂಡ್ ಅಂತಾರೆ, ಒಂದು ಭಾಷಣ, ಒಂದು ಸಭೆ ಅಂತ. ಇವರು ಹೋಗಿರೋದು ಕೌಶಲ್ಯ, ಅದೇನೋ ಮಂತ್ರಿ, ಅವ್ರು ಯಾವ ಮಂತ್ರಿ ಅಂತಾನೆ ಜನಕ್ಕೆ ಇದುವರೆಗೂ ಗೊತ್ತಿಲ್ಲ. ಅವರು ಏನು ಮಾಡಿದ್ದಾರೆ ಅದು ಅವ್ರು ಹೇಳಬೇಕು. ಎರಡನೇದಾಗಿ, ಈ ಬದಲಾವಣೆ, ತಿದ್ದುಪಡಿ, ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ, ಈ ಹಿಂದುತ್ವನ ಪ್ರಖರವಾಗಿ ಪಾಲಿಸುವವರು ಕೂತ್ಕೊಂಡ ತಕ್ಷಣ ಅವರು ಮಾತಾಡ್ತಾ ಇರೋದೆ, ಅವರ ಅಜೆಂಡಾನೇ ಸಂವಿಧಾನದ ಬದಲಾವಣೆ, ಸಂವಿಧಾನದ ಬದಲಾವಣೆ ಅಂತ. ಸರಿ, ಸಂವಿಧಾನದ ಬದಲಾವಣೆ. ಅಂಬೇಡ್ಕರ್ ಅವರು 21ನೇ ವಯಸ್ಸಿನ ನಂತರ ಓಟ್ ಹಾಕಬಹುದು ಅಂತ ಮಾಡಿದ್ರು. ಬಾಬಾ ಸಾಹೇಬ್ ಹೇಳಿದ್ದಾರೆ ನೋಡಿ, ಕಾಲಕಾಲಕ್ಕೆ ತಕ್ಕಂತೆ ಸಂವಿಧಾನ ತಿದ್ದುಪಡಿಗೆ ಒಳಗಾಗಬೇಕು ಅಂತ. ಹೌದು, ತಿದ್ದುಪಡಿ ಅನ್ನೋದು ಬೇರೆ, ಬದಲಾವಣೆ ಅನ್ನೋದು ಬೇರೆ. ಬದಲಾವಣೆ ಮಾಡ್ತೀವಿ. ಈ ಹಿಂದೆ ಸಂವಿಧಾನ ಅನೇಕ ಸಲ ಬದಲಾಗಿದೆ. ಇಲ್ಲ, ಅವರ ಕಾಂಟೆಕ್ಸ್ಟ್ ಅಂದ್ರೆ ಬೇರೆ ಇದೆ. ಒಂದು ವರ್ಣಾಶ್ರಮ ವ್ಯವಸ್ಥೆಯನ್ನ ಸದಾ ಜೀವಂತವಾಗಿರ್ತೀವಿ ಅಂದ್ರೆ, ನೋಡಿ ಸರ್, ಈ ದೇಶದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಜೀವಂತವಾಗಿರಬೇಕು ಅಂದ್ರೆ ಸಂವಿಧಾನದಲ್ಲಿ ಏನ್ ತಿದ್ದುಪಡಿ ತರ್ತಾರೆ ಇವರು? ಅಲ್ಲಲ್ಲ, ಏನ್ ತಿದ್ದುಪಡಿ ತರ್ತಾರೆ? ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಅದನ್ನ ಜೀವಂತವಾಗಿ ಇಡೋದಕ್ಕೆ ಅದ್ರಲ್ಲಿರ್ತಕ್ಕಂತ ಜಾತ್ಯಾತೀತ ನಿಲುವುಗಳನ್ನ ತೆಗಿಬೇಕು ಅಂತ ನೋಡಿ ಅವರೇ ಕೇಳ್ತಾರೆ. ನೀವು ಯಾವುದೇ ಬಿಜೆಪಿ ಜಾತ್ಯತೀತ ಅನ್ನೋದು ಅಂಬೇಡ್ಕರ್ ಅವರಿಂದ ಸೇರಿಸಲ್ಪಟ್ಟಿದ್ದಲ್ಲ ಸರ್. ಅದು ತಿದ್ದುಪಡಿಯಲ್ಲಿ ಸೇರಿಕೊಂಡಿರುವಂತಹ ವಿಷಯ. ವಿಕ್ರಮ್ ಪಡ್ಕೆ ಅವರೇ, ಅಜಿತ್, ವರ್ಣಾಶ್ರಮ ಪದ್ಧತಿಯನ್ನು ಮತ್ತೆ ತರಬೇಕು ಅನ್ನೋ ಕಾರಣಕ್ಕಾಗಿ ಸಂವಿಧಾನದಲ್ಲಿ ತಿದ್ದುಪಡಿ ತರೋದು ಕೊಟ್ಟಿದ್ದಾರೆ. ನೋಡಿ, ಅವ್ರ ಭಾಷಣದಲ್ಲಿ ನನಗೇನು ಹಾಗೆ ಅನ್ನಿಸ್ಲಿಲ್ಲ. ವರ್ಣಾಶ್ರಮ ಪದ್ಧತಿಯನ್ನು ಮತ್ತೆ ತರಬೇಕು ಅದು ಇದು ಅಂತ ಹೇಳಿದ್ದೆ ಇರೋದನ್ನ ಅವ್ರ ಬಾಯಿ ಒಳಗೆ ತುರ್ಕೋದ್ ಬೇಡ. ನಾವು ಸರ್ ಒಬ್ಬೊಬ್ಬರಿಗೆ ಒಂದೊಂಥರ ಅರ್ಥ ಆಗುತ್ತೆ. ಆಗಲಿ, ಸೆಕ್ಯುಲರ್ ಅನ್ನೋ ಪದಾನ ಪ್ರಿಯಾಂಬಲ್ನಲ್ಲಿ 1976ನಲ್ಲಿ ಇಂದಿರಾ ಗಾಂಧಿಯವರು ಏನು ಎಮರ್ಜೆನ್ಸಿ ಅಂತ ಒಂದು ಕರಾಳ ಶಾಸನಾನ ಈ ದೇಶದ ಮೇಲೆ ಹೇರಿದ್ರಲ್ಲ, ಅದೇ ಸಂವಿಧಾನದ ದುರ್ಬಳಕೆ ಮಾಡಿಕೊಂಡು ಆವಾಗ 1976ನಲ್ಲಿ ಸೆಕ್ಯುಲರ್ ಅನ್ನೋ ಪದಾನ ಪ್ರಿಯಾಂಬಲ್ನಲ್ಲಿ ಸೇರಿಸಿದರು. ಮೊದಲನೇ ನಮ್ಮ ಸಂವಿಧಾನ 1950 ಜನವರಿ 26ನೇ ತಾರೀಕು ಏನು ಬಂತು, ಪ್ರಿಯಾಂಬಲ್ನಲ್ಲಿ ಸೋಷಲಿಸ್ಟ್ ಮತ್ತು ಸೆಕ್ಯುಲರ್ ಅನ್ನೋ ಪದಗಳು ಇರಲಿಲ್ಲ. ಇದು ಒಂದು ಭಾಗ. ಎರಡನೇದು, ಮೊದಲನೇ ಅಮೆಂಡ್ಮೆಂಟ್ ನೆಹರೂರವರು ತೊಗೊಂಬಂದಿದ್ದು, ಅಂಬೇಡ್ಕರ್ ಅವರು ಪಾರ್ಲಿಮೆಂಟಲ್ಲಿದ್ದರು. ಆಶ್ಚರ್ಯ ಅಂದರೆ ಆ ಅಮೆಂಡ್ಮೆಂಟ್ ಏನಿತ್ತು ಗೊತ್ತಾ? ಒಂದು ಕಮ್ಯುನಿಸ್ಟ್ ಪಕ್ಷದ ಒಂದು ಪತ್ರಿಕೆ ನೆಹರೂರವ್ರ ವಿರುದ್ಧ ತೀಕ್ಷ್ಣವಾಗಿ ತಮಿಳ್ನಾಡಿನಲ್ಲಿ ಬರೆದಿತ್ತು. ಅದನ್ನು ಹೈಕೋರ್ಟು ಅಪ್ಹೋಲ್ಡ್ ಮಾಡಿತು, ಎತ್ತಿಡಿತು. ಇಲ್ಲ, ಸಂವಿಧಾನದಲ್ಲಿ ಅಧಿಕಾರ ಇದೆ, ಹೇಳ್ಬೋದು ವಾಕ್ ಸ್ವಾತಂತ್ರ್ಯ ಅಂತ. ಆ ವಾಕ್ ಸ್ವಾತಂತ್ರ್ಯಕ್ಕೆ ತಡೆ ಒಡ್ಡೋ ಅಂಥ ಅಮೆಂಡ್ಮೆಂಟು ನೆಹರೂರವರು, ಅಂದರೆ ಡೆಮಾಕ್ರಸಿ, ಫ್ರೀಡಮ್ ಆಫ್ ಸ್ಪೀಚ್ ಅಂತೆಲ್ಲ ಅಂತಾರಲ್ಲ, ಅದಕ್ಕೆ ತಡೆ ಒಡ್ಡೋ ಅಂಥದ್ದು ಅಂಬೇಡ್ಕರ್. ವೆನ್ ಅಂಬೇಡ್ಕರ್ ವಾಸ್ ಇನ್ ದಿ ಹೌಸ್. ಗೋಮಧುಸೂದನ್ ಅವರೇ, ಸಂವಿಧಾನವನ್ನು, ನನಗೆ ಈ ಹೋಲಿಕೆ ಸರಿ ಅನ್ಸುತ್ತೋ ಇಲ್ವೋ ಗೊತ್ತಿಲ್ಲ, ಸಂವಿಧಾನ ಒಂದು ರೀತಿಯಲ್ಲಿ ಕುರಾನೋ ಬೈಬಲ್ಲೋ ಭಗವದ್ಗೀತೆಯನ್ನೋ ಹಾಗೆ ಮಾಡ್ತಾ ಇದ್ದೀವಿ ನಾವು, ಮಾಡ್ತಾ ಇದ್ದೀವಿ. ದಟ್ ಈಸ್ ಲಾಸ್ಟ್ ಅಂಡ್ ಫೈನಲ್. ಆ ಪ್ರವಾದಿ, ಆ ದೇವದೂತ, ಲಾಸ್ಟ್ ಅಂಡ್ ಫೈನಲ್ ಮೆಸೆಂಜರ್. ಆ ರೀತಿಯಾಗಿ ಸಂವಿಧಾನವನ್ನ ಟ್ರೀಟ್ ಮಾಡ್ತಾ ಇದ್ದೀವಿ. ಸಂವಿಧಾನದಲ್ಲಿ ತಿದ್ದುಪಡಿ ಬರಬೇಕು. ಸಂವಿಧಾನದ ಈ ಭಾಗವನ್ನ ನಾನು ಒಪ್ಪೋದಿಲ್ಲ, ಸಂವಿಧಾನದ ಈ ಭಾಗದ ಬಗ್ಗೆ ನನಗೆ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳುವಂಥದ್ದು ಅದು ಇಟ್ ಈಸ್ ಬಿಕಮಿಂಗ್ ಅ ಕ್ರೈಮ್ ಅಂತ. ಅಜಿತ್, ಒಂದ್ ವಿಷಯ ಹೇಳ್ಬಿಡ್ತೀನಿ, ಆ ಥರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡದಂತ ಹಂಗ ಮಾಡಬಾರದು. ಬಿ ಆರ್ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅವರು, ಇದ್ಯಾವುದಕ್ಕೂ ಬದಲಾವಣೆ ಆಗಬಾರದು, ತಿದ್ದುಪಡಿ ಆಗಬಾರದು ಅಂತ ಎಂದೂ ಹೇಳಿಲ್ಲ. ಅವ್ರ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ತೋರಿಸ್ಬೇಡಿ. ಒಂದು ಅವರು ಹೇಳಿದಂತ ಮನುಸ್ಮೃತಿ ಅಂತ ಸ್ಟಾರ್ಟ್ ಮಾಡ್ತಾರೆ ಇವರು, ಮನುಸ್ಮೃತಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಗೋಮಧುಸೂದನ್ ಅವರೇ, ಇವರು ಮನುಸ್ಮೃತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಮನುಸ್ಮೃತಿಯನ್ನ ಭಾರತ ಕೈ ಬಿಟ್ಟು ನೂರಾರು ಸಾವಿರಾರು ವರ್ಷಗಳಾಗಿ ಹೋಗ್ಬಿಟ್ಟಿದ್ದಾವೆ. ಇಟ್ ಈಸ್ ಇರ್ರೆಲೆವೆಂಟ್ ಟುಡೇ, ರಿಲೆವೆಂಟ್ ಅಲ್ಲ, ಪ್ರಸ್ತುತ ಅಲ್ಲ. ಅದು ನಾನು ಬರ್ತೀನಿ ಬರ್ತೀನಿ ಹೌದು ಹಾಗಾದ್ರೆ ಬರ್ತೀನಿ ಸರ್ ಬರ್ತೀನಿ ಅಂಬೇಡ್ಕರ್ ಸ್ಮೃತಿಗೆ ಹೋಗ್ತೀರಾ? ಅಂಬೇಡ್ಕರ್ ಅಂತ ಹೇಗೆ ಹೇಳ್ತೀರಾ? ಸಂವಿಧಾನವನ್ನ ನಾವೀಗ ಒಪ್ಪಿಕೊಂಡಿದ್ದೇವೆ. ಆದರೆ ಮನುಸ್ಮೃತಿಯ ಬಗ್ಗೆ ಟೀಕೆ ಮಾಡುವಂತ ಈ ಎಲ್ಲಾ ಜನಗಳು, ಇವ್ರು ಯಾವತ್ತಾರೋ ಇಲ್ಲಿ ತನಕ ಟ್ರಿಪಲ್ ತಲಾಖ್ ಬಗ್ಗೆ ಮಾತಾಡಿದ್ರ?
ಇವರು ಇಲ್ಲಿ ತಗೊಂಡೋಗ್ಬೇಡಿ ಡಿಬೇಟ್ ಕಾನ್ಸ್ಟಿಟ್ಯೂಷನ್ಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ಮಿನಿಸ್ಟರ್ ಮಾತಾಡಿರೋದು ಕವಿತಾ ರೆಡ್ಡಿ ಅವರು ರಾಮನ ಬಗ್ಗೆ ಟೀಕೆ, ಅನಂತಕುಮಾರ್ ಹೆಗಡೆ ಅವರ ಭಾಷಣ, ಕವಿತಾ ರೆಡ್ಡಿ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಅನಂತಕುಮಾರ್ ಹೆಗಡೆ ಅವರ ಭಾಷಣದ ಕಾಂಟೆಕ್ಸ್ಟ್ ಅನ್ನ ನೋಡಿ, ಕಾಂಟೆಕ್ಸ್ಟ್ ಅನ್ನ ನೋಡಿ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆಯ ವಿಷಯದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಎಕ್ಸಾಕ್ಟ್ ಆಗಿ ಏನ್ ಹೇಳಿದ್ರು ಇನ್ನೊಂದ್ಸಲ ಕೇಳಿ. ನಾವು ಒಪ್ಪುದಿಲ್ಲ, ಸಂವಿಧಾನ ಹೇಳಿದೆ, ಕೆಲವೊಂದು ಹೇಳಿದ್ರು ಸಂವಿಧಾನ ಹೇಳಿದ್ರೆ ಸ್ವಾಮಿ ನೀವು ಒಪ್ಪಬೇಕಲ್ಲ. ಹೌದು, ಸಂವಿಧಾನ ಹೇಳಿದ್ರೆ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ, ಆದ್ರೆ ಸಂವಿಧಾನಗಳು ಕಾಲಕ್ಕೆ ತಕ್ಕಂತ ಎಷ್ಟು ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರುವುದು, ನಾವು ಬಂದಿರುವುದು. ನಾವು ಒಪ್ಪುದಿಲ್ಲ. ಚಂದ್ರಚೂಡ್ ಅವರೇ, ಅನಂತಕುಮಾರ್ ಹೆಗಡೆ ಹೇಳ್ತಾರೆ ಸಂವಿಧಾನ ಕಾಲಕ್ಕೆ ತಕ್ಕಂತೆ ಅದೆಷ್ಟೋ ಸಲ ಬದಲಾಗಿದೆ. ಹೌದು, ಸಂವಿಧಾನವನ್ನ ಬದಲಾಯಿಸುವುದಕ್ಕೆ ನಾವು ಬಂದಿರೋದು. ನೋಡಿ, ಬದಲಾವಣೆಗೂ ತಿದ್ದುಪಡಿಗೂ ವ್ಯತ್ಯಾಸ ಇದೆ. ಅದೆಷ್ಟೋ ಸಲ ಬದಲಾಗಿದೆ ಅಂದ್ರೆ ಅರ್ಥ ಏನು? ಅದೆಷ್ಟೋ ಸಲ ಬದಲಾಗಿದೆ ಅಂದ್ರೆ ಸರ್, ಬದಲಾವಣೆ ಅದು ಟೋಟಾಲಿಟಿ, ತಿದ್ದುಪಡಿ ಅನ್ನೋದು ಸಣ್ಣ ಪುಟ್ಟ ವ್ಯತ್ಯಾಸಗಳು. ಅದೆಷ್ಟೋ ಸಲ ಬದಲಾಗಿದೆ ಅಂದ್ರೆ ಇನ್ ಟೋಟಾಲಿಟಿ ಎಷ್ಟು ಸಲ ಬದಲಾಗಿದೆ ಅಂತ ಯು ಆನ್ಸರ್. ಬರ್ತೀನಿ, ಅದೆಷ್ಟೋ ಸಲ ಬದಲಾವಣೆ ಆಗಿದೆ ಅಂತ ಹೇಳ್ತಾರೆ. ಬದಲಾವಣೆ ಅಲ್ಲ ಅದು, ಅವರ ವಾಕ್ಯ ತಿದ್ದುಪಡಿ ಆಗಬೇಕು. ಗ್ರಾಮರ್ ಮಿಸ್ಟೇಕ್ ಅಂತಿರೋ, ಮಿಸ್ಟೇಕ್ ಆಫ್ ಇಂಟೆನ್ಷನ್ ಅಂತಿರೋ. ನೋಡಿ, ಈತ ಮಂತ್ರಿ ಆಗಿರೋದು ಸಂವಿಧಾನ ಬದಲಾವಣೆ ಮಾಡೋದಕ್ಕೇನೆ ಅಂತಾನೆ. ಆದ್ರೆ ಅದು ಇದರ ಸಾರ್ಥಕತೆ ನನಗೆ ಅರ್ಥ ಆಗ್ಲಿಲ್ಲ. ನಾವು ನಂಬ್ಕೊಂಡು ಬಂದಿರೋದೇನಂದ್ರೆ, ಪ್ರೊಫೆಸರ್ ರಂಜುನ್ ಸ್ವಾಮಿ ಅವರು ಒಂದು ಹೇಳಿದ್ದಾರೆ, ಈ ದೇಶದ ಜಾತ್ಯತೀತರು ಯಾರು ಅಂದ್ರೆ ಕೃಷಿಕರು, ಕಾರ್ಮಿಕರು, ರೈತರು ಅಂತ. ಇವರ ಬ್ಲಡ್ ಗ್ರೂಪ್ನೆಲ್ಲ ಚೆಕ್ ಮಾಡಬೇಕು ಅಂತ ನನಗೆ ಕೇಳಿಸುತ್ತೆ ಕಿವಿಗೆ. ಮಧುಸೂದನ್ ಅವರಿಗೆ ಒಂದು ಇಂಟರ್ಪ್ರಿಟೇಷನ್ ಆದ್ರೆ ನನಗೊಂದು ಇಂಟರ್ಪ್ರಿಟೇಷನ್ ಆಗುತ್ತೆ. ಇನ್ನು ಮೇಲೆ ಬಿಜೆಪಿ ನಾಯಕರು ಮಾತಾಡುವಾಗ ಬದಲಾವಣೆ ಅಂದ್ರೆ ಇದು, ತಿದ್ದುಪಡಿ ಅಂದ್ರೆ ಇದು, ರಕ್ತ ಅಂದ್ರೆ ಇದು, ಮಲ ಅಂದ್ರೆ ಇದು, ಮಾಂಸ ಅಂದ್ರೆ ಅಂತ ಇದು ಮಾತಾಡಬೇಕಾಗುತ್ತೆ. ಇವರು ಎಚ್ಚರಿಕೆಯಿಂದ ಮಾತಾಡಬೇಕು ಜಾತ್ಯಾತೀತರ ಬಗ್ಗೆ, ಯುವಕರ ಬಗ್ಗೆ. ಎಲ್ಲರ ಅಪ್ಪ ಅಂದ್ರೆ ನನ್ನ ಮಕ್ಕಳ ಅಂತ ಭಾಷೆ ಬಳಸ್ತಾರಲ್ಲ, ಮಧುಸೂದನ್ ಅವ್ರು ಒಪ್ಕೋತಾರ ಕೇಳಿ? ನಾನು ಬಳಸ್ಬೇಕಾ ಅಥವಾ ಇನ್ಯಾರು ಬಳಸ್ರೆ ಹೇಗಿರುತ್ತೆ? ಯಾವುದೇ ಪಕ್ಷದ ನಾಯಕ ಮೊದಲು ಈಶ್ವರಪ್ಪನವ್ರಿಗೆ ಮಾತಾಡ್ತಾ ಇದ್ರು, ಅದು ಇವರಿಗೆ ವರ್ಗಾವಣೆ ಆಗಿದೆ. ಈ ನಾಲ್ಗೆ ಸರಿ ಮಾಡ್ಕೋಬೇಕು ಮೊದಲು. ಅನಂತಕುಮಾರ್ ಜೊತೆಗೆ ಮುಸ್ಲಿಮ್ಸ್ ಅವ್ರಿಗೆ ಎಷ್ಟೇ ಕೋಪ ಇರ್ಬೋದು, ಮುಸ್ಲಿಂ ಅಂತ ಹೇಳ್ಕೊಂಡ್ರೆಬೇಕು. ಒಬ್ಬ ಹಿಂದೂ, ನನ್ನ ಹೆಮ್ಮೆ, ನನ್ನ ಧರ್ಮ, ನನ್ನ ಜಾತಿ ಅಲ್ಲ, ನನ್ನ ಗುಣ ನಿಮ್ದಲ್ಲ ಸರ್. ಅವ್ರ ಅವ್ರಿಗೆ ಅವ್ರಿಗೆ ಹೆಮ್ಮೆ ಆಗಬಾರ್ದು. ಅದನ್ಯಾಕೆ ನೀವು ಹೀಗೆ ಹೇಳಿದ್ರೆ? ಚಂದ್ರಚೂಡ ಅವರೇ, ಚಂದ್ರಚೂಡ ಅವರೇ, ನನ್ನ ಆಳವಾದ ನಂಬಿಕೆ ಹೊಂದಿದೆ ಈ ದೇಶದಲ್ಲಿ ಎಲ್ಲಾದ್ರೂ, ಅಲ್ಲ ನನ್ನ ಆಳವಾದ ನಂಬಿಕೆ ಹೊಂದಿದೆ ಈ ದೇಶದಲ್ಲಿ ಎಲ್ಲಾದ್ರೂ ಜಾತಿ ಪದ್ಧತಿ ಅನ್ನೋದು ಬಹಳ ಆಳವಾಗಿದ್ರೆ ಅದು ಜಾತ್ಯಾತೀತರ ಮೆದುಳಿನಲ್ಲಿ ಅಂತ. ನೀವ್ ಹೇಳುವ ಕ್ರಮ ಹೇಗಿದೆ? ಅನಂತಕುಮಾರ್ ಹೆಗಡೆ ಹೇಳಿರುವ ಕ್ರಮ ಹೇಗಿದೆ? ಅವ್ರ ರಕ್ತಕ್ಕೆ ಹೋಗ್ತಾರೆ, ಜೀನ್ಸ್ಗೆ ಹೋಗ್ತಾರೆ, ಇವ್ರೀಗ ಜೆನೆಟಿಕಲ್ಲಿ ಹೋಗ್ತಾ ಇದಾರೆ, ನನ್ನ ಮಕ್ಕಳ ಅನ್ನೋ ಭಾಷೆಯನ್ನು ಬಳಸ್ತಾರೆ, ಏನ್ ಅರ್ಥ ಇದು? ನೀವು ಹೇಳುವ ಕ್ರಮಕ್ಕೂ ಅನಂತಕುಮಾರ್ ಹೆಗಡೆ ಹೇಳುವ ಕ್ರಮಕ್ಕೂ ವ್ಯತ್ಯಾಸ ಇಲ್ವಾ ಇವತ್ತು? ಯಾಕೆ ನೀವು ಅನಂತಕುಮಾರ್ ಹೆಗಡೆ ತರ ಮಾತಾಡ್ತಾ ಇಲ್ಲ ಇವತ್ತು? ನಿಮ್ಮ ಭಾಷೆ ಯಾಕೆ ಆತರ ಇಲ್ಲ? ಅಜಿತ್ ಹನುಮಕ್ನವರ್ ಟೆಲಿಂಗ್, ನೀನು ಮಂತ್ರಿ ಆಗಿರೋದು ಇದನ್ನೇ ಮಾತಾಡ್ಕೊಂಡು ಕುತ್ಕೊಳ್ಳಕ್ಕಲ್ಲ. ಅಭಿವೃದ್ಧಿ ಮಾಡಿದೆ, ಅಭಿವೃದ್ಧಿ ರಾಜಕಾರಣ ತೋರಿಸಿದೆ. ಅಲ್ಲಿ ಒಂದು ಯೂತ್ ಕಾನ್ಫರೆನ್ಸ್ ಗೆ, ಅವರು ಯೂತ್ ಕಾನ್ಫರೆನ್ಸ್ ಗೆ ಜಾಬ್ಸ್ ಬಗ್ಗೆ ಮಾತಾಡ್ಬೇಕು, ಸ್ಕಿಲ್ ನೀವು ಜಾತಿಗೆ ಎಷ್ಟು ಕೊಟ್ಟಿದ್ರೆ ಹೇಳ್ಬೇಕಾಯ್ತು, ಅದೇ ಯಾಕೆ ಹೇಳಿಲ್ಲ? ಅದ್ ಬಿಟ್ಟು ಜಾತಿ ಅಂದ್ರೆ ನೀವು, ನಾವು ಜಾತಿಯಿಂದ ಐಡೆಂಟಿಫೈ ಮಾಡ್ಕೊಬೇಕು. ದೊಂಬಿ ಮಾಡಿಸೋದು, ಕೋಮುಗಲ್ಬೆ ಮಾಡಿಸೋದು, ರಕ್ತದ ಬಗ್ಗೆ ಮಾತಾಡಿಸೋದು, ಯುವಕರನ್ನ ರೊಚ್ಚಿಗೆ ದಾರಿ ತಪ್ಪಿಸೋದು. ವಿಕ್ರಮ್ ಪಡ್ಕರ್ ರಿಯಾಕ್ಷನ್. ಅನಂತಕುಮಾರ್ ಹೆಗಡೆ ಅವರು ಒಬ್ರು ಸಂಸದರು, ಸಂಸತ್ತಿನಲ್ಲಿ ಕಾನೂನನ್ನ ಅಂದ್ರೆ ಸಂವಿಧಾನ ಇನ್ಕ್ಲೂಡ್ ಆಗಿ ಬದಲಾವಣೆ ಮಾಡುವಂತ ಒಂದು ಸಂವಿಧಾನದಲ್ಲೇ ಇದೆ. ಅಂದ್ರೆ ಒಬ್ರು ಸಂಸತ್ ಸದಸ್ಯರಾಗಿ ಅವ್ರಿಗೆ ಮಾಡೋ ಅಂತ ಅಂದ್ರೆ ಅಧಿಕಾರ ಇದೆ, ಅದನ್ನ ಜನರು ಅವ್ರಿಗೆ ಕೊಟ್ಟಿದ್ದಾರೆ.
ರಚಿಸುವವನು ಶಾಸಕ ಅಷ್ಟೇನೆ. ಆದ್ರಿಂದ ಅವ್ರಿಗೆ ಅಧಿಕಾರ ಇಲ್ಲ ಅಂತ ಏನಲ್ಲ, ಅವ್ರು ಮಂತ್ರಿನೂ ಆಗಿರ್ಬಹುದು, ಅವ್ರು ಸಂಸದರು ಹೌದು. ನಾವು ಬಂದಿದೀವಿ ಅಂದ್ರೆ ಅವ್ರಿಗೆ ನೀವು ಹೇಳುವ ರೀತಿ, ಯುವಕರನ್ನ ತಲುಪುವ ರೀತಿ, ನೀವು ದೊಂಬಿ ಮಾಡಿಸ್ತಿರೋ ರೀತಿ ಬೇಸಿಕಲಿ ಚಂದ್ರಚೂಡ್ ಅವರು ನೀವು ಮಾತನಾಡುವ ರೀತಿಯನ್ನು ಬೇಸಿಕಲಿ ನಾವು ಸಂವಿಧಾನವನ್ನ ಬದಲಿಸೋದಕ್ಕೆ ಬಂದಿದ್ದೀವಿ ಅಂದ್ರೆ ನಾವು ಅಂದ್ರೆ ಯಾರು? ಕುಮಾರ್ ಹೆಗಡೆ ಅವರ, ಬಿಜೆಪಿ ಅವರ, ಎಲ್ಲಾ ಸಂಸದರ? ಆ ಪ್ರಶ್ನೆಗೆ ಉತ್ತರ ಅನಂತಕುಮಾರ್ ಹೆಗಡೆ ಅವರೇ ಕೊಡಬಹುದು, ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಒಂದ್ ಹೇಳ್ಬೋದು, ಅವ್ರಿಗೆ ಅಧಿಕಾರ ಇದೆ ಬದಲಾವಣೆ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಪ್ರಕ್ರಿಯೆನೂ ಇದೆ, ಕಾನೂನಲ್ಲಿ ಅದಿದೆ, ಅದನ್ನ ಮಾಡ್ಕೊಂಡು ಬರಬಹುದು. ಇನ್ನು ಏನ್ ಭಾಷೆ, ಏನ್ ಭಾಷೆ, ಅವರು ಅವರು ನಾವು ವ್ಯಕ್ತಿ ವಿಚಾರ ನಾಡಿನ ಯುವಕರು ರೊಚ್ಚಿಗೆದ್ದಿರೋದು ಬರೀ ಒಂದೇ ಕಾರಣಕ್ಕಲ್ಲ, ಅನಂತಕುಮಾರ್ ಹೆಗಡೆ 3.5 ತಿಂಗಳಿಂದ ಮಾತಾಡ್ಕೊಂಡು ಬರ್ತಾರೆ ಒಂದು ರೀತಿಗೆ. ಇವ್ರ ಪಕ್ಷದಲ್ಲಿ ಧರ್ಮ, ಶಿಸ್ತು, ಸಂಸ್ಕೃತಿ ಅಂತಿರಲ್ಲ, ಇದೇನ್ರಿ ನಿಮ್ ಸಂಸ್ಕೃತಿ? ಗಲಾಟೆ ಆಗಿದೆ. ಚಂದ್ರಚೂಡ್ ಅವರು ಸಂಸ್ಕೃತಿ ಅಂತ ಕೇಳ್ತಾ ಇದ್ದಾರೆ. ಸಂಸ್ಕೃತಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸಂಸ್ಕೃತಿ ಯಾವುದು? ಸಂಸ್ಕೃತಿಯನ್ನ ಯಾರು ಫಾಲೋ ಮಾಡ್ತಾ ಇದ್ದಾರೆ? ಯಾರು ಯಾರಿಗೆ ಸಂಸ್ಕೃತಿಯನ್ನ ಕಲಿಸಬೇಕಾಗಿದೆ? ಒಂದು ಸಣ್ಣ ಬ್ರೇಕ್ ಆದ್ಮೇಲೆ in left, right and center.